ಶರಣರ ಪೊರೆವದಯ ಸದನ ಧರಣಿ ಶೇಷಭೂಷ ಸುವಿಲಾಸಿ ತವ ಪದ ಶೇಷಭೂಷ ಸುವಿಲಾಸಿ ತವ ಪದ ದಾಸನಾಗಿಗೆ ಜಗದೀಶ ವಿಭ್ಯಾಸನೆ ಕರುಣಿಸು ಗಜವದನ ಶರಣರ ಪೊರೆವದಯ ಸದನ ಭಕ್ತಿಯುಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ವರ್ಣಿಪೇನಿ ಕಥಾಮೃತ Thank you.
ಪ್ರವೇಶ ಮಾಡಿದ ಸುಗಳಿಗೆಯಲ್ಲೇ ಹೊಗಳುತ್ತಿದ್ದಾರೆ. ಕೇರಳದ ಭೂಮಿಯಲ್ಲಿ ಮೆರೆಯುತ್ತಿರುವಂತಹ ಪಂತಳಾವಣಿಯ ದೊರೆಯಾದಂತಹ ಕೇತಕಿ ವರ್ಮನಿಗೆ ಜಯವಾಗಲಿ ಎನ್ನುವಂತಹ ಉದ್ಘೋಷ ಕೇಳಿಸುತ್ತಾ ಉಂಟು. ಇಷ್ಟು ಬಿರುದನ್ನು ನಾವು ಸಂಪಾದಿಸಬೇಕು, ಸಂಪ್ರಾಪ್ತಿಸಬೇಕು ಅಂತಾದ್ರೆ ನಾವು ಮಾಡಿದಂತಹ ಪರಿಶ್ರಮ ಬಹಳಷ್ಟು ದೊಡ್ಡದು. ಪ್ರಜಾಕೋಟಿಯನ್ನು ಗುದ್ದಿ ಆಳುವುದು ನಮ್ಮ ಲಕ್ಷಣವಲ್ಲ, ತಿದ್ದಿ ಆಳುವುದೇ ನಮ್ಮ ಬದುಕಿನ ಪ್ರಧಾನವಾದಂತಹ ಉದ್ದೇಶ. ಒಂದು ಕಾಲದಲ್ಲಿ ಒಂದು ವ್ಯಥೆ ಇದ್ದದ್ದು ಹೌದು ನನಗೆ, ಸಂತತಿ ವಿಹೀನನಾದೆನಲ್ಲ ಎನ್ನುವ ದುಃಖಕ್ಕೆ ನಾನು ಒಳಗಾಗಿದ್ದೆ. ನಮ್ಮ ಹಿಂದಿನ 11 ತಲೆಮಾರಿನ ಪಿತೃಗಳು ನರಕದಲ್ಲಿ ತಲೆ ಕೆಳಗಾಗಿ ಬಿದ್ದು ನರಳುವಂತಾಯಿತಲ್ಲ ಎನ್ನುವ ದುಃಖವಿದ್ದರೂ, ಮೃಗಬೇಟೆಗೆ ಹೋದ ಹೊತ್ತಿನಲ್ಲಿ ಸಿಕ್ಕಿದಂತಹ ಚಿಕ್ಕ ಹುಡುಗನೇ ನಮ್ಮ ಮನೆಯ ಕೂಸಾಗಿ ಬೆಳೆಯುವುದನ್ನು ನೋಡಿದಾಗ ಅಮಿತಾನಂದವಾಯಿತು. ಕುವರನು ವಂಶಕ್ಕೆ ಭೂಷಣಪ್ರಾಯನಾಗಿರುತ್ತಾನೆ ಎನ್ನುವ ಮಾತು ಸತ್ಯವಾಗಿ ಪರಿಣಮಿಸಿತು. ಮಾತ್ರವಲ್ಲ, ಆ ಹುಡುಗ ಬಂದ ಶುಭಗಳಿಗೆಯೋ ಎನ್ನುವ ಹಾಗೆ ನನ್ನ ಧರ್ಮಪತ್ನಿ ಮತ್ತೊಂದು ಕುವರನಿಗೆ ಜನ್ಮವನ್ನಿತ್ತಳು. ಕನಕವರ್ಮ ಅಂತವನಿಗೆ ಹೆಸರನ್ನಿರಿಸಿದ್ದಾಗಿದೆ. ಮೊದಲು ಸಿಕ್ಕಿದಂತಹ ಕುಮಾರ ಮಣಿಕಂಠ ನಾಮಕನಾಗಿದ್ದಾನೆ, ಎರಡನೆಯವ ಕನಕವರ್ಮನಾಗಿದ್ದಾನೆ. ಮಕ್ಕಳ ಆಟ ಪಾಠಗಳನ್ನು ನೋಡುತ್ತಾ, ಪ್ರಜಾಕೋಟಿಯ ಸಮೃದ್ಧವಾದಂತಹ ಬದುಕನ್ನು ಕಾಣುತ್ತಾ, ಈ ಶುಭಗಳಿಗೆಯಲ್ಲಿ ಪಂತಳದ ಅವನಿಯಲ್ಲಿ ಅರಸನಾಗಿ ಆಳುತ್ತಿರುವಂತಹ ನನ್ನ ಬದುಕಿನ ಭಾಗ್ಯೋದಯವನ್ನು ಎಣಿಸಿಕೊಂಡಾಗ ಅಮಿತಾನಂದವಾಗುತ್ತಾ ಉಂಟು. ಸೇರಿದ ಸಭಾಸದರ ಜೊತೆಯಲ್ಲಿಯೇ ವಂದಿಮಾಗದ ಸೂತಾದಿಗಳು ಇಂದಿನ ಸಭೆಯಲ್ಲಿ ಸೇರಿಕೊಂಡಿದ್ದಾರೆ. ತಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಾ ಇದ್ದಾರೆ. ಸುಖ ದುಃಖ ಮಾತ್ರವಲ್ಲ, ಅಹವಾಲುಗಳನ್ನು ಹೇಳಿಕೊಂಡದ್ದಾಯಿತು, ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸಿದ್ದಾಯಿತು. ಇಂದಿನ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನನ್ನದಾಗಿತ್ತು. ಅದಕ್ಕಾಗಿ ಕಾಡಿನಲ್ಲಿ ಸಿಕ್ಕಿದಂತ ಹಸುಗೂಸು ಆ ಹರಿಹರನನ್ನು ಕೊಂದು ಕಳೆಯಬೇಕು ಎಂಬ ಉದ್ದೇಶದಿಂದ ಆ ಕುಂಬರಳ್ಳಿ ಕಳುಹಿಸಿಕೊಟ್ಟದಿದ್ರೆ ಈಗ ಆದ್ದೇನು? ಮತ್ತೆ ಮಣಿಕಂಠ ಎಂಬ ಹೆಸರಿನಿಂದ ಈ ಮನೆಯನ್ನು ಹೊಕ್ಕಾಗಿದೆ. ಏನು ಮಾಡಬೇಕು? ಅವನನ್ನು ಯಾವ ರೀತಿ ಕೊಲ್ಲಬೇಕೆಂದ್ರೂ ನನಗೆ ಅರ್ಥವೇ ಆಗುವುದಿಲ್ಲ. ಏನು ಮಾಡ್ಲಿ, ಯಾರಲ್ಲಿ ಹೇಳಿಕೊಳ್ಳಿ? ಯಾರ ನೀನು? ಇಲ್ಲಿ ಏನು ಬರೆದಿಟ್ಟಿದೆ ಗೊತ್ತುಂಟು ನಿನಗೆ? ಏನಮ್ಮ ಆ ದ್ವಾರದಲ್ಲಿ ಏನಿದೆ? ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ. ಕಂಡಿದ್ದೇನೆ. ಒಮ್ಮೆಲೆ ಒಳಗೆ ನುಗ್ಗಿದೆಯಲ್ಲ. ಹೌದು. ಏನಿದು, ಹಟ್ಟಿಯ? ಅಲ್ಲ, ಸಲ ಅರಮನೆ ಅಲ್ವಾ? ಸಲುಗೆ ಅಮ್ಮ. ಯಾವ ಸಲುಗೆ ನಿನಗೆ? ಒಮ್ಮೆ ಬಂದವನಿಗೆ ಮತ್ತೊಮ್ಮೆ ಯಾಕೆ? ಒಮ್ಮೆ ಬಂದವ? ಹೌದು. ನೀನ್ ಯಾವಾಗ ಬಂದದ್ದ ಅಮ್ಮ? ಈ ಸರದ ಪರಿಚಯ ಉಂಟಾ? ನನ್ನ ಸರ? ಹೌದು. ನಾನು ಆ ಕುಂಬನಿಗೆ ಕೊಟ್ಟದ್ದು. ಅವನೇ ನಾನಮ್ಮ. ಏ, ನನ್ ಗೊತ್ತುಂಟು ಅವನ ಮುಖ ಹೇಗೆ ಅಂತ. ನಾನು ನೋಡಿದ್ದೇನೆ, ಈ ಮುಖ ಬೇರೆ ಆ ಮುಖ ಬೇರೆ. ಅಮ್ಮ, ನನ್ನ ಈ ಮುಖದ ಕತೆ ಕೇಳ್ತೀರಾ? ಏನದು? ನೀವು ಹರಿಹರನನ್ನು ಕೊಲ್ಲುವುದಕ್ಕೆ ಕಳಿಸಿಕೊಟ್ರಲ್ಲ ಕುಂಬನಲ್ಲಿ. ಹೌದಮ್ಮ. ಅಯ್ಯೋ ದೇವ್ರೆ, ಹೊಡಿತೇನೆ ಕೊಲ್ತೇನೆ ಅಂತ ತಯಾರಾಗುವಾಗ ಬಂದೇ ಬಿಟ್ಟನಲ್ಲ ಬೇತಾಳ. ಏನಾಯ್ತು? ನನ್ನ ಮಂಡಿಗೆ ಹೊಡೆದೇ ಬಿಟ್ಟ. ಸಾಯಿಲ್ ಯಾಕೆ ನೀನು ಮತ್ತೆ? ಅಲ್ಲ, ಎಚ್ಚರ ಆಯ್ತು. ಎಚ್ಚರಾಗಿ ಕಾಣುವಾಗ ನನ್ನ ಮುಖ ಹೀಗೆ. ಹಾ, ಆ ಕುಂಬನೇ ನಾನು. ಅದಕ್ಕೆ ಸಾಕ್ಷಿ ಈ ಸರ. ಪುಣ್ಯಾತ್ಮ, ವಾ ಸರ ಇತ್ಲಾ ಕೊಡ್ತೀಯ? ಖಂಡಿತ ಕೊಡ್ತೇನೆ. ನಿನ್ನ ಉಪಕಾರ ಸಾಕು ನನಗೆ. ವಾ, ಅಂತೂ ನಿನಗೆ ಆ ಹರಿಹರನನ್ನು ಕೊಲ್ಲಿಕ್ಕೆ ಆಗ್ಲಿಲ್ಲ. ಮಣಿಕಂಠ ಎಂಬ ಹೆಸರಿನಿಂದ ಅರಮನೆಯನ್ನು ಹೊಕ್ಕಿದ್ದಾನೆ. ಹಾಗಿದ್ರೆ ಅವನು ನಿನ್ನೇನ್ ಮಾಡ್ಬೇಕು ನಾವು? ಅಮ್ಮ, ತಕ್ಕೊಳ್ಳಿ ನಿಮ್ಮ ಸರ. ಹೋಗು ನಡಿ. ಇಲ್ಲ, ಹೋಗುದಿಲ್ಲ. ಹಠ ಅಂದ್ರೆ ಹಠ ನಂದು. ಒಂದು ಕೆಲಸ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ಮಾಡಿಯೇ ಮುಗಿಸ್ತೇನೆ. ಪುಣ್ಯಾತ್ಮ, ನೀವು ಒಮ್ಮೆ ಮಾಡಿದ್ದು ಸಾಕು ಉಪಕಾರ. ಇನ್ನ ಉಪಕಾರ ನನಗೆ ಬೇಡ. ನಿನ್ನಿಂದ ಆಗುದಿಲ್ಲ. ಮರಳಿ ಪ್ರಯತ್ನ ಮಾಡು. ಹೊರಳಿ ಪ್ರಯತ್ನ ಮಾಡು ನಿನ್ನ. ಅಲ್ಲ, ಖಂಡಿತವಾಗಿ ಮಾಡಿಯೇ ಮಾಡ್ತೇನೆ. ಹೇಗ? ನಿಮ್ಮ ಯಾವ ಮಗ? ಮಣಿಕಂಠ. ಮಣಿಕಂಠ, ಹೌದು. ಈಗ ನನ್ನ ಮಗ ಕನಕವರ್ಮ. ಹೌದೌದೌದು. ನಿಮ್ಮ ಸಾಕು ಮಗ? ಹೌದು. ಇನ್ನು ಲೋಕಕ್ಕೆ ಸಾಕು ಮಗ. ಸಾಕು ಮಗ. ಅವನನ್ನು ಮುಗಿಸಿಯೇ ತೀರ್ತೇನೆ ನಾನು. ಪಣ ತೊಟ್ಟಿದ್ದೇನೆ. ಹೇಗೆ ಅಮ್ಮ? ನಿಮ್ಮಿಂದ ಉಪಕಾರ ಆಗ್ಬೇಕಷ್ಟೇ.
ಈಗ ಒಮ್ಮೆ ಉಪಕಾರ ಮಾಡಿ ಆಗಿದೆ, ನಾನು ಕೊಡುವಷ್ಟು ಕೊಟ್ಟಾಯ್ತು, ಇನ್ನು ಎಂತದ್ದು ಕೊಡುದ್ರಿ? ಇನ್ನು ಚಿಕ್ಕಾಸು ಬೇಡ ನನಗೆ. ಮತ್ತೆ ನಿಮ್ಮ ಸಹಕಾರ ಅತ್ಯಗತ್ಯ. ಹೇಗೆ ಅಂತ ಕೇಳಬಹುದೇ? ನಿಮ್ಮ ಮಗ ಸಾಯ್ಬೇಕಾ? ನಿಮ್ಗೆ ಆರಂಭ ಆಗ್ಬೇಕು ಹೊಟ್ಟೆ ನೋವು. ಹಾಳಾಗಿ ಹೋದವ ನಿನಗೆ. ಅಲ್ಲ ನನಗೆ ಯಾಕೆ ಹೊಟ್ಟೆ ನೋವು ಆರಂಭ ಆಗುದಾ? ಸಾಯ್ಬೇಕಾದ ಅವ ಹರಿಹರ. ಅಮ್ಮ ಮತ್ತೆ ನನ್ನ ಪ್ರಸಂಗದ ಉದ್ದೇಶ ಹಾಗೆ ಉಂಟು. ಹೇಗೆ? ನೀವು ಆರಂಭ ಆದ್ರೆ ನಿಮ್ಗೆ ಹೊಟ್ಟೆ ನೋವು, ಬಳಿಕ ನನ್ನೊಂದು ಕತೆ ಮುಂದುವರಿತದೆ. ಹೌದಾ? ಹಾಗಿದ್ರೆ ನೋಡು, ಹೊಟ್ಟೆ ನೋವು ಈಗ ಆರಂಭ ಆಗ್ತದೆ ನನಗೆ. ನೋಡು ಅಮ್ಮ ನೋಡು. ಅಯ್ಯಯ್ಯೋ ದೇವ್ರೇ, ಹೊಟ್ಟೆ ನೋವು. ಸಾಕಮ್ಮ, ಹೊಟ್ಟೆ ನೋವು ಆರಂಭ ಆಗುದು ಮಂಡೆಯಿಂದಲ? ಓ ಅಲ್ಲಲ್ಲ, ಅದು ಹೊಟ್ಟೆ ಇಲ್ಲಿ ಅಲ್ಲ. ಪುಣ್ಯಾತ್ಮ, ನನಗೆ ಅದು ಈಗೆಲ್ಲ ಅಭಿನಯಕ್ಕೆ ಹೇಗೆ ಸಾಧ್ಯ ಉಂಟು? ಹೊಟ್ಟೆ ನೋವಿಗೆ ಅನುಭವ ಅನುಭವ ಉಂಟು. ಹೌದು, ಈಗ ಹೇಗೆ ಅಂತ ಬೇಕಲ್ಲ ಅಮ್ಮ, ನೀನು ಮಾಡಿ ತೋರಿಸ್ತೀಯ. ಒಂದು ಕಬ್ಬಿಣ ತುಂಡಾಗಿತ್ತು. ನಿನಗೆ ಏನಾಯ್ತು ಇದು? ಅಮ್ಮ, ಅಭಿನಯ ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ನಾವು ಒಳ ಹೊಕ್ಕುಕೊಳ್ಬೇಕು. ಓ ಆವೇಶ ಆಗುದು. ಆವೇಶ ಆಗುದು ಅಂತ ಈ ವೇಷ ಆವೇಶ ಆಗಿ ಏನೆಲ್ಲ ಆಗ್ತದೆ ಹಾಗೆ ಅಲ್ಲಿಂದ ಆರಂಭ ಆಗಿ ಜೋರು ಜೋರು ಆಗ್ಬೇಕು. ಹೇಗೆ ಮೇಡಮ್? ಆರಂಭಿಸಿ ಆರಂಭಿಸ್ಬೇಕಾ ನೀವು? ಸರಿ ಉಂಟು, ಸರಿ ಜೋರು. ಅಯ್ಯೋ ದೇವ್ರೇ, ನಮ್ಮ ನಮ್ಮ ವೈದ್ಯರು ಕೂಡ ಕಾಣುವುದಿಲ್ಲಲ್ಲ, ಈಗ ಕಷ್ಟ ಆಯ್ತಲ್ಲ, ಎಂತ ಆಯ್ತೆ? ತಡೆಯಲಿಕ್ಕೆ ಆಗುದಿಲ್ಲ, ಹೋಗ್ತದ ಮತ್ತೆ ಹೋಗ್ತದ ಜೀವ. ಅಯ್ಯೋ ನಾನು ಯಾಕೆ? ಯಾರಲ್ಲಿ ವೈದ್ಯರು? ಏನು ಸ್ವಾಮಿ ನೋಡಿದಿರ ಇವಳ ಸ್ಥಿತಿಯನ್ನು? ಏನು ಏನು ಏನು? ಹೌದು, ಏನು ಏನು? ಬರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಂತೆ, ಹೊಟ್ಟೆ ನೋವು ಅಂತ ಹೇಳಿ ಬಿಡುತ್ತಾ ಇದ್ದಾಳೆ. ಹೊಟ್ಟೆ ನೋವು? ಹೌದು. ನೋಡಮ್ಮ, ಕೈಗೊಡಿ ಕೈಗೊಡಿ ಕೈಗೊಡಿ. ಏನಪ್ಪ ಜೋರುಂಟು? ನೀವು ಬೊಬ್ಬೆ ಹಾಕ್ಲಿಕ್ಕೆ ಜೋರು ಬೊಬ್ಬೆ ಹಾಕು ಅಂತ ಹೇಳಿದಾಗುಂಟಿ, ಎಂತದಿದು? ಇದು ಕಣ್ಣಾಮಟ್ಟೆ ಜೋರುಂಟು ಸ್ವಾಮಿ. ಇದು ಲಕ್ಷಕ್ಕೊಬ್ಬರಿಗೆ ಬರುವ ಕಾಯಿಲೆ, ಗುಣಪಡಿಸುವುದು ಭಾರಿ ಕಷ್ಟದ ವಿಷಯ ಅದು. ಹಾ, ಆದ್ರೆ ನಿಮಗ್ ಗೊತ್ತಿಲ್ವಾ ಗುಣಪಡಿಸುವುದು ಹೇಗೆ ಅಂತ? ಉಂಟು, ಹಾ ಗುಳಿಗೆ ಉಂಟು, ಅದೇ ಇರುವುದು ಯಾವಾಗಲೂ. ಆದ್ರೆ ಅದಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ, ರೋಗದ ಕಾರಣ ಕಂಡು ಹುಡುಕಿ ಔಷಧಿ ಕೊಡಬೇಕು. ಹೌದು ಹೌದು, ಅದಕ್ಕೆ ಸರಿಯಾದ ಗುಳಿಗೆ ಉಂಟು, ಆದ್ರೆ ಅದಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ. ಏನು ವ್ಯವಸ್ಥೆ? ಹಾಲು ಬೇಕು ಸ್ವಾಮಿ. ಹಾಲಿನ ಕೂಟದೊಂದಿಗೆ ಅದನ್ನು ಕೊಡಬೇಕು. ಆಗ್ಲಪ್ಪ, ಯಾರಲ್ಲಿ? ಅಲ್ಲಿ ಕಪಿಲೆ, ಕಪಿಲ ದನದ ಹಾಲು. ದನದ ಹಾಲು ಆಗುದಿಲ್ಲ. ಮತ್ತೆ ನಿಮ್ಮ ಕಪಿಲ ದನ? ಹೌದು, ಕಪಿಲ ದನ ಬಿಟ್ಟು ನಂದಿನಿ ದನದ ಹಾಲು ಆಗುದಿಲ್ಲ. ಮತ್ತೆ ಯಾವುದಪ್ಪ? ಆಗುದಿಲ್ಲ, ಹುಲಿ ಹುಲಿ ಹಾಲು ಬೇಕು. ಹುಲಿಯ ಹಾಲು? ಹೌದು. ಅದನ್ನು ಸಂಗ್ರಹಿಸುವುದಾ? ಅಯ್ಯೋ, ಯಾರನ್ನಾದ್ರೂ ಕಳಿಸಿಯಪ್ಪ, ಅಥವಾ ನೀವಾದ್ರೂ ಹೋಗಿ. ಇದು ಕಷ್ಟ, ಜೋರು ಕಷ್ಟ ಆಯ್ತು. ಇದು ಹೇಗೆ ಸಂಗ್ರಹಿಸುವುದು? ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಸ್ವಾಮಿ. ವ್ಯವಸ್ಥೆ ಮಾಡೋಣ. ನಮ್ಮ ಈ ಪಂತಳದಿಂದ ಅರ್ಧ ರಾಜ್ಯವನ್ನಾದರೂ ಬಿಟ್ಟು ಕೊಟ್ಟೇನು. ಯಾವುದಕ್ಕೆ? ಹುಲಿಯ ಹಾಲು ಸಂಗ್ರಹಿಸಿ ತಂದವನಿಗೆ ಆ ಕೆಲಸಕ್ಕೆ ಅಷ್ಟು ಮಾಡ್ತೇನೆ. ಹೀಗೆ ಡಂಗುರ ಹೊಡೆಸ್ತಾರೆ. ಹಾಗೆ ಅರಮನೆಯನ್ನು ಸೇರಬೇಕು ಅಂತ ಬರುತ್ತಿರುವಾಗ ನಾಡಿನ ಮೂಲೆ ಮೂಲೆಯಲ್ಲಿ ಡಂಗುರು ಸಾರುತ್ತಾ ಇದ್ದಾರೆ. ಏನು ವಿಚಿತ್ರ, ನನಗೊಂದು ಅರ್ಥವಾಗುವುದಿಲ್ಲ. ತಂದೆಯವರಲ್ಲಿ ವಿಚಾರ ಮಾಡ್ತೇನೆ. ಏನಪ್ಪಾ ವಿಚಿತ್ರ ಇದು? ನಮ್ಮ ವಿಷಯದಲ್ಲಿ ಯಾವುದೋ ವಿಷಯದಲ್ಲಿ ನಮಗೆ ತೊಂದರೆ ಬಂದವರಲ್ಲ ನಾವು. ಅದು ಇದ್ದಕ್ಕಿದ್ದ ಹಾಗೆ ಚಾರಕರು ಮೂಲೆ ಮೂಲೆಯಲ್ಲಿ ಡಂಗುರು ಸಾರುತ್ತಾ ಇದ್ದಾರೆ. ಏನು ವಿಶೇಷ ಗೊತ್ತಿಲ್ಲ. ಮಹಾರಾಣಿಗೆ ಹೊಟ್ಟೆ ನೋವು ಪ್ರಾರಂಭ ಆಗಿದೆ ಮಗನೇ. ಅಮ್ಮನಿಗೆ ಅದರ ಪರಿಹಾರಕ್ಕೆ ನಮ್ಮ ವೈದ್ಯರು ಹೇಳಿದ್ದಾರೆ. ಎಂತೆ? ಕಾಡಿನಲ್ಲಿರುವ ಹುಲಿಯ ಹಾಲನ್ನು ಸಂಗ್ರಹಿಸಿ ತಂದು ಕೊಡಬೇಕು ಅಂತ.
ಹುಲಿ ಯಾರೂ ಹೊರಡುವುದಕ್ಕೆ ಸಿದ್ಧರಿಲ್ಲದ ಕಾರಣ ಆ ಸಾಹಸದ ಕೆಲಸವನ್ನು ಮಾಡಿದವರಿಗೆ ಅರ್ಧ ರಾಜ್ಯವನ್ನಾದರೂ ಬಿಟ್ಟು ಕೊಡ್ತಾರೆ. ನಾನಿಲ್ವೇ ಯೋಚನೆ ಯಾಕೆ, ನನಗೊಂದು ಪಡೆಗೊಡಿ, ಕಾಡಿಗೆ ಹೋಗಿ ಹುಲಿಯನ್ನು ಹೇಳಿ ಆ ಕ್ಷೀರವನ್ನು ತಂದು ಕೊಟ್ಟರೆ ನಮ್ಮ ಅಮ್ಮನ ಪ್ರಾಣ ಉಳಿಸಿಕೊಡ್ತೇನಪ್ಪ. ಆಗದಾಗದು ಮಗನೇ ನಿನ್ನಲ್ಲಿ ಸಾಗದಿ ಕಾರ್ಯಗಳು, ಆಗದು ವಿಕ್ರಮದಿಂದ ಮುಂದೆ ಹೋಗಿ ಹುಲಿಯನ್ನೇ ಹಿಡಿದು ತಂದು ಒಪ್ಪಿಸ್ತೇನೆ, ಅದರ ಹಾಲನ್ನು ಸಂಗ್ರಹಿಸೋಣ ಅಂತ ನೀನೇನೋ ಹೇಳುತ್ತಿದ್ದೀಯಪ್ಪ. ಹೌದಪ್ಪ. ಎಳೆವರೆಯದವ ನೀನು, ಓರ್ರಗೆಯ ಗೆಳೆಯರೊಂದಿಗೆ ಆಟವಾಡುವಂತಹ ಪ್ರಾಯ ನಿನ್ನದ್ದು, ವಿದ್ಯೆ ಅಭ್ಯಾಸವನ್ನು ಮಾಡುವಂತಹ ಕಾಲ ನಿನಗಿದು. ಅದರಡಿಯಲ್ಲಿ ಕಾಡಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಎಲ್ಲೋ ಕಾಣುವ ಚಿತ್ರದ ಹುಲಿಯನ್ನು ಸಂಗ್ರಹಿಸುವ ತರುವುದಲ್ಲ ಮಗನೇ. ಅಸ್ತ್ರಶಸ್ತ್ರಾದಿಗಳಲ್ಲಿ ನೀನು ಪರಿಣತನಿದ್ದಿ, ಆದ್ರೆ ಕ್ರೂರ ಮೃಗಗಳನ್ನು ಎದುರಿಸಿ ಅದನ್ನು ಸ್ವಾಧೀನಕರಿಸಿ ತರುವಂತಹ ಸಾಮರ್ಥ್ಯ ನಿನಗಿಲ್ಲಪ್ಪ. ನೀನು ಹೋಗುದು ಸರಿಯಲ್ಲ ಮಗ. ಯಾಕಪ್ಪ ಈ ಭಯ ನಿಮಗೆ? ಆದ್ರೆ ಮೃಗರಾಜನ ಹೊಟ್ಟೆಯಲ್ಲಿ ಕುರಿಮರಿ ಹುಟ್ಟಿಕೊಳ್ಳುವುದಿಲ್ಲ. ನಿಮ್ಮ ತುತ್ತನ್ನವನು ಉಂಡುಂಡತ್ತ ನಾ ಬಾಲಕ ನಾನು. ನೀವು ಯೋಚನೆ ಮಾಡಬೇಕಾದಿಲ್ಲ, ಸಂತೋಷನ ಆಶೀರ್ವಾದ ಕೊಟ್ಟು ಕಳಿಸಿಕೊಟ್ರೆ ಶಿವನ ಅನುಗ್ರಹದಿಂದ ಈ ಕಾರ್ಯವನ್ನು ಮಾಡಿಕೊಂಡು ಬರ್ತೇನೆ ವಿಶ್ವಾಸ ನನಗಿದೆ. ಆದ್ರಿಂದ ಸಣ್ಣ ಎಂಬಂತ ಆ ತಾಸಾರ ಭಾವನೆ ಬೇಡ, ಕಳಿಸಿಕೊಡಿಯಪ್ಪ. ಕುಮಾರ, ಹರಿಹರರ ಅನುಗ್ರಹ ವಿಶೇಷದಿಂದಲೇ ನೀನು ಪ್ರಾಪ್ತನಾದವ. ಆ ಕಾರಣಕ್ಕೆ ನಿನಗೆ ಹರಿಹರ ಎನ್ನುವಂತಹ ಹೆಸರನ್ನು ನಾವು ಇರಿಸಿದ್ದೇವೆ. ದೇವರ ದಯದಿಂದ ಸಿಕ್ಕಿದ ಪ್ರಸಾದ ರೂಪಿ ಮಗನಾದಂತಹ ನಿನಗೆ ಯಾವುದೂ ಅಸಾಧ್ಯವಾದದ್ದಿರಲಿಕ್ಕಿಲ್ಲ ಎನ್ನುವ ವಿಶ್ವಾಸದಿಂದ ಆ ದೇವರನ್ನೇ ನೆನೆದು ನಿನ್ನನ್ನು ಕಳುಹಿಕೊಡುತ್ತೇನೆ. ಹೋದ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಾ ಮಗನೇ. ಸಂತೋಷ, ಶುಭವಾಗಲಿ, ಹೋಗಿ ಬರ್ತೇನೆ. ಅದು ಆ ಪರಶಿವನನ್ನು ಧ್ಯಾನಿಸ್ತಾ ಇದ್ದೇನೆ. ಹರಿಗರರಿಗೆ ವಂದಿಸಿ ನಾವು ಯಾವುದೇ ಕಾರ್ಯಕಲಾಪಗಳನ್ನು ಮಾಡಬೇಕಾದ್ರೂ ಅಷ್ಟ ದಿಕ್ಪತಿಗಳ ಅನುಗ್ರಹ ಬೇಕೇ ಬೇಕಂತೆ. ಅದಕ್ಕೆ ಬೇಕಾಗಿ ಅಷ್ಟ ದಿಕ್ಪತಿಗಳಿಗೆ ನಮಸ್ಕಾರವನ್ನು ಸಲ್ಲಿಸ ಹಾಗಾಯಿತು. ಅನುನಿತ್ಯವು ಆರಾಧನೆ ಮಾಡಿದಂತ ನಮ್ಮ ಮೂರು ಮೂರ್ತಿಗಳು, ಅವರು ನಿಜವಾಗಿಯಾದ್ರೂ ಅನುಗ್ರಹವನ್ನು ಬೀರಲೇಬೇಕು. ಅದಕ್ಕೆ ಬೇಕಾಗಿ ಬ್ರಹ್ಮನನ್ನೋ ಶಿವನನ್ನೋ ನಾರಾಯಣನೋ ಮೂರು ಮೂರ್ತಿಗಳನ್ನು ಮನಸಾರ ಧ್ಯಾನಿಸಿಕೊಂಡ ಹಾಗಾಯಿತು. ತಂದೆಯವರಿಗೆ ಮೊದಲೇ ಅಡ್ಡ ಬಿದ್ದಿದ್ದೇನೆ, ತಾಯಿಯವರ ಆಶೀರ್ವಾದ ಪಡ್ಕೊಂಡಿದ್ದೇನೆ. ಈ ಕಾರ್ಯದಲ್ಲಿ ನಾನು ಯಶಸ್ವಿಯಾಗುವಂತೆ ಎಲ್ಲವರೂ ಅನುಗ್ರಹಿಸಲಿ ಎಂದು ಹೇಳುತ್ತಾ ಧನುರ್ಧಾರಿಯಾಗಿ ಕಾಡಿನಂತ ಪ್ರಯಾಣಿಸುತ್ತೇನೆ. ಸಂಚರಿಸುತ್ತಾರೋ ಮನುಜರೆಂದೊರಡಲು
ದಿನ ಪ್ರತಿ ನನ್ನ ಉದ್ಯೋಗ ಏನು? ಹಸಿವನ್ನು ಹಿಂಗಿಸಕ್ಕೆ ಬೇಕಾಗಿ ಸ್ವೇಚ್ಛೆಯಿಂದ ಬೇಟೆ ಆಡುವುದು. ಹಾಗೆ ಇವತ್ತು ಕೂಡ ಹೊರಟು ನಿಂತಿದ್ದೇನೆ. ಏನಾದೂ ಯಾವುದೋ ಒಂದು ರೀತಿಯ ಪರಿಮಳ ನನ್ನ ಮೂಗಿಗೆ ಬಡಿತಾ ಉಂಟು. ಮನುಷ್ಯರದ್ದು ಯಾರದ್ದು ಆಗಿರಲಿ ಅವರನ್ನು ಕೇಳದು. ಬೇಕಾದ ಹಾಗೆ ರಕ್ತ ಮಾಂಸ ತಿನ್ನಬೇಕು. ಮುಂದುವರಿತೇನೆ. ದಯದಲ್ಲಿ ನೀನು ವರಿಸು ಎನ್ನ ದಯದಲ್ಲಿ ನೀನು ನಿಮ್ಮ ಬಾಣ ಸಂಗಾತಿಗೆ ನನ್ನನ್ನು ವರಿಸು ಎನ್ನನ್ನು ವರಿಸು ಎನ್ನನ್ನು ವರಿಸು. ಸ್ವಲ್ಪ ನಿಲ್ಲು. ಯಾಕೆ? ನಾನು ಹೇಳುತ್ತಿರುವಂತಹ ಮಾತುಗಳನ್ನೆಲ್ಲ ಸರಿಯಾಗಿ ಕೇಳು. ಏನ್ ಹೇಳ್ತಿ? ಇಷ್ಟರವರೆಗೆ ಈ ಕಾಡಿಗೆ ಮನುಷ್ಯರು ಬಂದದ್ದಿಲ್ಲ. ಒಂದ್ ವೇಳೆ ಬಂದ್ರೆ ಎಂದಾದ್ರೆ ಅವರ ಕಥೆ ಮುಗ್ದು ಹೋಗ್ತಾ ಇತ್ತು. ನಿನ್ನನ್ನು ಹಾಗೆ ಮುಗಿಸ್ಬೇಕೆನ್ನು ಉದ್ದೇಶದಿಂದ ಬಂದೆ. ನಿನ್ನನ್ನು ನೋಡಿದ್ರೆ ನನ್ನ ಮನಸ್ಸೆ ಬದಲಾವಣೆ ಆಗಿ ಹೋಗಿ ಹೋಯ್ತು. ಯಾಕೆ? ಕಾರಣ ಇದೆ. ಅಷ್ಟು ಸುಂದರ ಪುರುಷ ನೀನು. ಸುಂದರ ಅಂದ್ರೆ ಮನ್ಮಾತ. ಒಬ್ಬ ಚಂದದ ಹುಡುಗ ಇದ್ದಾನಂತೆ, ಅವನಿಗಿಂತಲೂ ಚಂದದ ಹುಡುಗ ನೀನು ಎಂದು ಹೇಳಿದ್ರೆ ಹೆಚ್ಚಾಗ್ಲಿಕ್ಕಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ. ಏನು? ನಿನ್ನನ್ನು ನೋಡಿದ ಆ ಕ್ಷಣದಿಂದ ನನ್ನ ಮನಸ್ಸು ನನ್ನ ಹೇಳಿದ ಹಾಗೆ ಕೇಳುವುದಿಲ್ಲ. ಯಾಕೆ? ಯಾವುದೋ ಒಂದು ರೀತಿಯ ಭಯಕ್ಕೆ ಅಂದ್ರೆ ನೀನು ಬೇಕು ಎನ್ನುವಂತ ಆಸೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ನಾನು ಯಾಕೆ ಬೇಕು ಅಂದ್ರೆ ನಾನು ಹೇಳುದನ್ನು ಸರಿಯಾಗಿ ಕೇಳು. ನನ್ನ ಇನ್ನು ಮುಂದಿನ ಜೀವನಕ್ಕೆ ನೀನೊಬ್ಬ ಆಧಾರವಾಗಿರ್ಬೇಕು. ಅಂದ್ರೆ ನಿನ್ನನ್ನು ನಾನು ಮದುವೆ ಆಗುವುದಕ್ಕೆ ಬಯಸಿದ್ದೇನೆ. ನನ್ನ ಗಂಡನಾಗಿ ನನ್ನ ಜೊತೆಯಲ್ಲಿ ಸಹವಾಳುವೆಯನ್ನು ನಡೆಸಲಿಕ್ಕೆ ಹಾಗೆ ಎಲ್ಲ ಕೆಟ್ಟ ಮುಳಿಯೇ ನಾನು ನನ್ನನ್ನು
ಭಯ ಸಿರಿಯ, ನಿನ್ನ ಭಯಕ್ಕೆ ಅಪರಾಧವಾದ್ದು. ನಾನು ಬ್ರಹ್ಮಚಾರಿ ವ್ರತವನ್ನು ಪಾಲಿಸಿಕೊಂಡು ಬಂದವ. ಮಾತೆಯ ಕಷ್ಟವನ್ನು ಪರಿಸರ ಹೆತ್ತ ಉದ್ದೇಶದಿಂದ ಹುಲಿಯ ಕ್ಷೀರವನ್ನು ಕೊಂಡು ಹೋಗುವಂತಹ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಇದಕ್ಕೆ ಎಲ್ಲಿಯಾದ್ರೂ ಆತಂಕ ಅಡ್ಡಿ ಮಾಡಿದ್ರೆ ನಡೆಯದಿದ್ರೆ ನಮಗೇನು ಮಾಡ್ತಾರೆ ಗೊತ್ತುಂಟ? ಜಯ 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 ಸ್ವಾಮಿ. ನೀವು ಯಾರು, ನಿಮ್ಮ ಯೋಗ್ಯತೆ ಏನು ಎಂಬುದನ್ನು ಅರ್ಥವಹಿಸಿಕೊಳ್ಳದೆ ಕ್ಷಣ ಹೊತ್ತು ನಿಮ್ಮಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೇನೆ. ನನ್ನ ಇಚ್ಛೆಯನ್ನು ನಡೆಸಿಕೊಳ್ಳೋದಕ್ಕೆ ಪ್ರಾರ್ಥಿಸಿಕೊಂಡೆ. ಈಗ ನಿಮ್ಮ ಕರಸ್ಪರ್ಶ ಆದ ಕ್ಷಣ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾಕೆ ಈ ರೀತಿಯಾಗಿದ್ದೇನೆ ಎನ್ನುವಂತ ವಿಚಾರಗಳೆಲ್ಲ ನನಗೆ ಮನವರಿಕೆ ಆಗುತ್ತಾ ಉಂಟು. ಒಂದು ಕಾಲದಲ್ಲಿ ಕಾಲವ ಋಷಿಗಳಿಗೆ ಹೆಂಡತಿ ಆಗಿದ್ದವಳು ನಾನು. ಹೊತ್ತಲ್ಲದ ಹೊತ್ತಿನಲ್ಲಿ ಪತಿಭಿಕ್ಷೆಯನ್ನು ಕೇಳಿದ ಕಾರಣವಾಗಿ ರೋಷವನ್ನ ಅಂತ ನನ್ನ ಪತಿದೇವರು ಶಾಪವನ್ನು ಕೊಟ್ಟರು. ಪ್ರಾಣಿಯಂತೆ ವರ್ತಿಸಿದ ಕಾರಣ ಇನ್ನು ಮುಂದೆ ನೀನು ಪ್ರಪಂಚದಲ್ಲಿ ರಾಕ್ಷಸಿಯಾಗಿ ಮಹಿಷಿಯಾಗಿ ದಟ್ಟವಾದ ಅರಣ್ಯದಲ್ಲಿ ಬಿದ್ದಿರು ಎಂಬುದಾಗಿ ಹೇಳಿದ್ರು. ಅಂದಿನಿಂದ ಇಂದಿನವರೆಗೆ ಈ ಕಾಡಿನಲ್ಲಿ ಇದ್ದೇನೆ. ಆದರೂ ಈ ಹೊತ್ತಿನಲ್ಲಿ ಕೇಳುವುದಷ್ಟೇನೆ ಸ್ವಾಮಿ, ಬೇರೆ ಯಾವ ಬಯಕೆಯೂ ನನಗಿಲ್ಲ. ನನ್ನ ಆಸೆಯನ್ನು ನಡೆಸಿಕೊಳ್ಬೇಕು, ನನ್ನ ಗಂಡನಾಗಿ ನನ್ನ ಬಾಳ್ವೆಯನ್ನು ಉತ್ತರಿಸಬೇಕು. ಜಯ 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 ಜಯ. ನಾನು ಮೊದಲೇ ನಿನಗೆ ಹೇಳಿದ್ದೇನೆ, ಬ್ರಹ್ಮಚರ್ಯ ವ್ರತವನ್ನು ನಾನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಹೌದು, ನಿನ್ನ ಬಯಕೆಯನ್ನು ನಾನು ಸುಳ್ಳು ಅಂತ ಹೇಳುವುದಿಲ್ಲ. ನಿನ್ನ ಇಚ್ಛೆ ಏನುಂಟು ಅದನ್ನು ನಾನು ನಡೆಸಿಕೊಡುವುದಲ್ಲ, ನಾನು ನಂಬಿಕೊಂಡು ಬಂದಂತಹ ಭಗವಂತ ಈಡೇರಿಸಿಕೊಡಬೇಕು. ನಿನ್ನ ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಆದ್ರೆ ಈ ದೇಹವಲ್ಲ, ನಿನ್ನದು ಮತ್ತೊಂದು ದೇಹ ಉಂಟು ಹೇಳಿದ್ಯಲ್ಲ, ಸಂತೋಷವಾಯಿತು. ಆದ್ರೆ ನಿನ್ನ ಬಯಕೆ ಈಡೇರಿಸುವಂತಹ ದಿನ ಇಂದಲ್ಲ, ಹೋಗ ಮುಂದೆ ಕಾಣುತ್ತಂತಹ ಆ ಬೆಟ್ಟದಲ್ಲಿ ನೀನೊಂದು ಮನೆಯನ್ನು ಮಾಡಿಕೊಂಡಿರು, ಗುಡಿಯನ್ನು ಕಟ್ಟಿಕೊಂಡಿರು, ಮಾಣಿಕೊರತ್ತಮ್ಮ ಮತ್ತೆ ಹೆಸರಿಂದ ಅಲ್ಲಿರು. ಈ ಕ್ಷೇತ್ರಕ್ಕೆ ಎಷ್ಟೋ ಮಂದಿ ಯಾತ್ರಾರ್ಥಿಗಳು ಬರ್ತಾರೆ, ಅದರಲ್ಲಿ ಕನ್ಯಾಸ್ವಾಮಿಗಳು ಎಂಬುವರು ಬರ್ತಾರೆ. ಎಂದಿಗೆ ಈ ಕ್ಷೇತ್ರಕ್ಕೆ ಬರುವಂತಹ ಕನ್ಯಾಸ್ವಾಮಿಗಳು ನಿಲ್ಲುತ್ತಾರೋ ಅಂದಿಗೆ ನಿನ್ನನ್ನು ಮದುವೆ ಆಗೋದಕ್ಕೆ ನಾನು ಸಿದ್ಧರಾಗಿರ್ತೇನೆ. ಸರಿ, ಹೋಗು. ಎಲ್ಲವೂ ಎಲ್ಲವೂ ಶಿವನಲ್ಲಿ ಅಂತ ತಿಳ್ಕೊಂಡಿದ್ದೇನೆ. ಆದ್ರೆ ನನಗೆ ಮುಖ್ಯವಾಗಿ ಬೇಕಾದ ಹುಲಿ ಹಾಲು ತಾನೆ. ಆ ಹುಲಿಗಳನ್ನು ಅರಸುತ್ತಾ ಮುಂದೆ ಹೋಗ್ತೇನೆ. ಆಗಲಪ್ಪ. ಮಗು, ಅಪ್ಪ ಎಲ್ಲವರು ಹೆದರಿಕೊಂಡಿದ್ರು ಹುಲಿಯ ಸುದ್ದಿ ಹೇಳಿದಾಗ. ನೀನು ಧೈರ್ಯದಿಂದ ಮುನ್ನುಗ್ಗಿ ಹೋದವ. ಅಷ್ಟೇ ಅಲ್ಲ, ಹುಲಿಯನ್ನು ಸಂಗ್ರಹಿಸಿ ತಂದವ. ಹಾಲನ್ನು ಕೊಡುವ ಹೊತ್ತಿನಲ್ಲಿ, ಸಂಗ್ರಹಿಸುವ ಹೊತ್ತಿನಲ್ಲಿ ಎಲ್ಲವರೂ ಬಬ್ಬಿಟ್ಟಿದ್ದಾರೆ. ಅಯ್ಯಪ್ಪ ಅಯ್ಯಪ್ಪ ಅಂತ ಹೇಳಿ ಎಲ್ಲವರೂ ಘೋಷಿಸಿದ್ದಾರೆ. ನಿನಗೆ ಇದೊಂದು ಅನುವರ್ಥ ನಾಮ ಮಗನೇ. ಸಂತೋಷ. ಅಯ್ಯಪ್ಪನೆಂದೇ ಲೋಕ ನಿನ್ನನ್ನು ಕೊಂಡಾಡುವ ಹಾಗಾಯಿತು. ಆದ್ರೆ ಸಂಗ್ರಹಿಸಿ ತಂದ ವಿಷಯವೇನು ಮಗನೇ, ಮುಂದಕ್ಕೂ ನೀನು ಉತ್ತರಾಧಿಕಾರಿಯಾಗಿ ಆಳಬೇಕು ಬಾಳಬೇಕು ಎನ್ನುವುದು ನನ್ನ ಮಹದಾಸೆ ಮಗನೇ. ಅಪ್ಪ, ಓ ನನ್ನದೊಂದು ತಂಡರಿಕೆ ತಂದೆಯವರೇ. ಏನಪ್ಪ? ನಿಜವಲ್ಲ ಸಂಸಾರ, ನಿಜವಲ್ಲ ಸಂಸಾರ
ಭುಜಗ ಭೂಷಣ ಬಲ್ಲ ಕುಜನತೆ ಅಳಿವು ಕುಜನತೆ ಮೆರೆಯುವುದು ಸುಜನತೆ ಅಳಿವುದು ಕುಜನತೆ ಮೆರೆಯುವುದು ತ್ಯಜಿಸುವ ಜಿಲ್ಲಿ ಅಜಬರೆದುದನು ನಿಜವಲ್ಲ ಸಂಸಾರ ಭುಜಗ ಭೂಷಣ ಪಲ್ಲ ಮಗನ ಅಯ್ಯಪ್ಪನ ಸಾಷ್ಟಾಂಗ ಪ್ರಣಾಮಗಳು ಮತ್ತು ಶುಭವಾಗಲಿ ಅಂತ ಹರಸಿದ್ದೇನೆ ಮಗನೇ. ಅರಸನಾಗಬೇಕು ಆಳ್ವಿಕೆ ನಡೆಸಬೇಕು ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿ ಮೂಡಿ ಬಂದಂತಹ ಒಂದು ಸ್ಪಷ್ಟವಾದ ಅಭಿಪ್ರಾಯ ಸನ್ನಿಧಾನಲ್ಲಿ ಹೇಳುವುದಕ್ಕೆ ಏನೋ ತುಂಬಾ ಅಜ್ಜಿಕೆ ಆಗ್ತಾ ಇದೆ. ಸಂಕೋಚ ಬೇಡ ಮಗನೇ, ನನ್ನಲ್ಲಿ ಏನು ಸಂಕೋಚ? ಗುಣಾಢ್ಯರಾದ ನಿಮ್ಮನ್ನು ನಾನು ಹೇಗೆ ಸಮಾಧಾನ ಮಾಡಬೇಕು, ನಿಮಗೆ ಹೇಗೆ ನೆಮ್ಮದಿ ಮಾತು ಹೇಳಬೇಕು ಅರ್ಥವಾಗುವುದಿಲ್ಲ. ಹಾಗಂದ್ರೆ ಈ ಸಂಸಾರ ಎಂಬುದು ಬಹಳಷ್ಟು ಕಷ್ಟವ ತಂದೆಯವರಿಗೆ. ಹೌದು, ಸಂಸಾರವೆಂಬಂತಹ ಸಾಗರಲ್ಲಿ ಬಿದ್ದವನಿಗೆ ಈ ಪ್ರಪಂಚದಲ್ಲಿ ಮತ್ತೆ ಮೇಲ್ಗಡೆ ಬರುವುದಕ್ಕೆ ಬಹಳಷ್ಟು ಕಷ್ಟ ಇದೆಯಂತೆ. ಹೌದಪ್ಪ, ಅದಕ್ಕಾಗಿ ಸಂಸಾರಕ್ಕೆ ನಾನು ಬೀಳುವುದಿಲ್ಲ, ಈ ಜಂಜಾಟಗಳು ನನಗೆ ಬೇಡಂತಲೇ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ಯಾಕಂದ್ರೆ ಏನು ಯಾಕೆ ಎಂಬಂತಹ ಪ್ರಶ್ನೆಯನ್ನು ಮಾತ್ರ ತಾವು ಕೇಳಬಾರದು. ಈ ಲೋಕದಲ್ಲಿ ಒಳ್ಳೆಯದು ಅಂತ ನಾವು ಯಾವುದನ್ನು ಬಯಸುತ್ತೇವೋ ಅಲ್ಲಿ ಮತ್ತೊಂದು ಕತ್ತಲೆಯ ಭಾಗ ಆವರಿಸಿಕೊಂಡಿರ್ತದೆ. ಅದಕ್ಕೆ ಬೇಕಾಗಿ ದುಷ್ಟರ ಕೂಟ ದುಷ್ಟರ ಸಹವಾಸದಲ್ಲಿ ಇರುವುದಕ್ಕಿಂತ ನಾವು ಈ ಪ್ರದೇಶವನ್ನು ಬಿಟ್ಟು ಬಹಳಷ್ಟು ದೂರವಾಗಿದ್ದುಕೊಂಡು ಭಗವಂತನ ಧ್ಯಾನದಿಂದ ದಿನವನ್ನು ಕಳೆಯಬೇಕಾದ ಧರ್ಮ ಎಂದು ತಿಳಿದುಕೊಂಡಿದ್ದೇನೆ. ಈ ಪ್ರಪಂಚದಲ್ಲಿ ಬ್ರಹ್ಮದೇವನು ಬರಂತಹ ಬರಹವನ್ನು ಯಾರಿಂದಲೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾನು ಕಾಡಿನಲ್ಲಿ ಹುಟ್ಟಿದವ, ಕಾಡಿನಲ್ಲಿ ಹುಟ್ಟಿದವನಿಗೆ ಕಾಡೇ ಹೊರತು ನಾಡಾಗುವುದಕ್ಕೆ ಸಾಧ್ಯ ಉಂಟೋ ತಂದೆಯವರಿ? ಆದ್ದರಿಂದ ನನ್ನದೊಂದೇ ಒಂದು ಬಯಕೆ, ವನಾಭಿಮುಖನಾಗಬೇಕು ತೀರ್ಮಾನ ಮಾಡಿದ್ದೇನೆ. ತಪಸ್ಸಿನ ಮೂಲಕವಾಗಿ ಭಗವಂತನನ್ನು ಮೆಚ್ಚಿಸಬೇಕೆಂಬಂತ ಅಭಿಪ್ರಾಯ ಪಟ್ಟುಕೊಂಡಿದ್ದೇನೆ. ಆದ್ದರಿಂದ ನನ್ನ ಮಾರ್ಗಕ್ಕೆ ಸುಗಮವಾಗುವಂತೆ ತಾವು ಆಶೀರ್ವದಿಸಿ ಕಾಡಿಗೆ ಕಳಿಸಿಕೊಡಬೇಕು ಅಂತ ಪ್ರಾರ್ಥನೆ. ಮಗು ಅಪ್ಪ ಇಲ್ಲಪ್ಪ, ನಮ್ಮನು ಪರಮ ದುಃಖಕ್ಕೆ ನೂಕಿಯೇ ನಮ್ಮನು ಪರಮ ದುಃಖಕ್ಕೆ ನೂಕಿಯೇ ಕರುಣವ ತುರಿದು ಪೋಬುದು ಚಂದಲ್ಲಿ ದಿನಲು ಭಕ್ತಿಯಲ್ಲಿ ಕರುಣವ ತೊರೆದು ಪೋದು ಚಂದ ಬಲ್ಲ ಮಗನೇ ಕಂದ ತೆರಳಬೇಡ ಕಂದ ಅಪ್ಪಯ್ಯ. ಹೊರಟು ಹೋಗುತ್ತೇನೆ, ವಿರಾಗ ಪರವಶನಾಗುತ್ತೇನೆ, ದೇವರ ಧ್ಯಾನದಲ್ಲಿ ಕಾಡಲ್ಲಿ ಕಾಲ ಕಳೆಯುತ್ತೇನೆ ಅಂತ ಹೇಳುತ್ತಿದ್ದೀಯಾ ಮಗು? ನಿಜ ತಂದೆಯವರೇ. ಇಲ್ಲ, ನೀನಿಲ್ಲದ ಕಾಲದಲ್ಲಿ ನನ್ನ ಬದುಕು ಬೆಂಗಾಡಾಗಿತ್ತು ಮಗನೇ. ಮರುಭೂಮಿಯಲ್ಲಿ ಮಳೆ ಸುರಿದ ಹಾಗೆ, ಚಕೋರ ಪಕ್ಷಿಗೆ ಚಂದ್ರ ದರ್ಶನವಾದ ಹಾಗೆ, ಪಾವನವಾದಂತಹ ನಮ್ಮ ಪರಂಪರೆಯನ್ನು ಬೆಳಗಿಸುವುದಕ್ಕಾಗಿ ನನಗೆ ಕಾಡ ಮಧ್ಯದಲ್ಲಿ ದೇವರೇ ಕೊಟ್ಟಂತಹ ಅನರ್ಘ್ಯ ರತ್ನವಪ್ಪ ನೀನು. ಸರಿ, ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನನ್ನ ಮನಸ್ಸು ಯಾವ ಕಾಲದಲ್ಲೂ ಒಡಂಬಡದು. ನನ್ನ ಮನಸ್ಸಿನಲ್ಲಿದ್ದ ಬಹುದೊಡ್ಡ ದುಃಖ ದೂರವಾಗಿ ಹೋದದ್ದಿದ್ರೆ ನಿನ್ನ ಆಗಮನದಿಂದ ಮಾತ್ರ ಮಗನೇ. ಅಂತಹ ನೀನು ನಿರ್ಗಮಿಸಿ ಹೋಗುತ್ತಿ ಅಂತಾದ್ರೆ ನನ್ನ ಮನಸ್ಸಿನ ಶಾಂತಿ ಕದಡಿ ಹೋಗುತ್ತದೆ. ಮಾತ್ರ ಅಲ್ಲ, ದುಃಖದ ಮಡುವಿನಲ್ಲಿ ಈ ಮಾತಾಪಿತರನ್ನು ದೂಡಿ ನೀನು ಬಹುದೂರ ಹೋಗುವ ನಿರ್ಧಾರ ಮಾಡಿದ್ದೀಯ ಮಗನೇ. ಇಲ್ಲಪ್ಪ, ಈ ಜನ್ಮದಲ್ಲಿ ಈ ಪ್ರಪಂಚದಲ್ಲಿ ಯಾವ ಬದುಕನ್ನಾದರೂ ನಾನು ಕಳ್ಕೊಂಡೇನು, ಆದರೆ ಆದರೆ ಮಗನೇ ನಿನ್ನಿಂದ ದೂರ ಇರೋದಕ್ಕಾಗುವುದಿಲ್ಲಪ್ಪ, ಸಾಧ್ಯ ಇಲ್ಲ. ತಡೀರಿಪ್ಪ ತಡೀರಿ,
ನೀವೇನು ಹೇಳೋದು ಸತ್ಯ, ನಮಗೂ ಹಾಗೆ ಅನಿಸ್ತಾ ಇದೆ, ನಿಮ್ಮನ್ನು ನಾನು ಬಿಟ್ಟು ಹೇಗೆ ಉಳಿಯಲಿ ಅಂತ. ಆದ್ರೆ ನಮ್ಮಿಬ್ಬರೊಳಗಿನ ಈ ಸಂಬಂಧವನ್ನು ನಾವು ಬೆಳೆಸುತ್ತಾ ಮುಂದೆ ಹೋದ್ರೆ ಆಗುವ ಪರಿಣಾಮ ಏನು ಅಂತ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಈಗ ಬರುವ ಕಷ್ಟವಲ್ಲ ತಂದೆಯವರೇ, ನಾನು ಇಲ್ಲೇ ಬೆಳೆತಾ ಇದ್ರೆ ಇದಕ್ಕಿಂತಲೂ ದೊಡ್ಡ ಗಂಡಾಂತರಗಳು ಬರುವುದಕ್ಕೆ ಸಾಧ್ಯವಿದೆ. ಆದ್ರಿಂದ ನನ್ನ ಅಭಿಪ್ರಾಯ ಒಂದೇ, ಹಾಲಿನಂತ ಸಂಸಾರವಾಗಬೇಕು. ನಿಮ್ಮ ಮನಸ್ಸಿಗೆ ಯಾವ ಕಾಲಕ್ಕೂ ನೋವಾಗಬಾರದು, ನಿಮ್ಮ ಆಡಳಿತದಲ್ಲಿ ಯಾವ ರೀತಿಯ ಕೊರತೆಯು ಬರಬಾರದು ಎಂಬುದೇ ನನ್ನ ಧ್ಯೇಯವಾಗಿ ಹೋಗಿದೆ. ನಿಮ್ಮ ಮನಸ್ಸಿಗೆ ಸಂತೋಷವಾಗಬೇಕಿದ್ರೆ ನಾನು ವನಾಭಿಮುಖನಾಗಲೇಬೇಕು. ಆದ್ದರಿಂದ ಬೇರೆ ಏನನ್ನೂ ಯೋಚನೆ ಮಾಡಬೇಡಿ. ಶಿವಾನುಗ್ರಹ ನಿಮಗೆ ಬಂದಿದೆಯಲ್ಲ, ಆ ಶಿವಾನುಗ್ರಹ ಇನ್ನು ಮುಂದೆಯೂ ಖಂಡಿತ ಇದ್ದೇ ಇದೆ. ದೇವರ ಒಲುಮೆ ಖಂಡಿತ ನಿಮಗಿರುವಾಗ ನೀವು ಯೋಚನೆ ಮಾಡಬೇಕಾದಿಲ್ಲ. ನಾನೆಲ್ಲಿದ್ದರೂ ನಿಮ್ಮ ಮಗ ನಾನು, ನಾನೆಲ್ಲಿದ್ದರೂ ನಿಮ್ಮ ಮಗ ತಂದೆ. ದೇವರೇ ಕೊಟ್ಟಂತಹ ಸಂಪತ್ತು ನೀನು, ಈಗ ನಿನ್ನ ಬಾಯಿಯಿಂದ ಬರುವಂತಹ ನುಡಿಮುತ್ತುಗಳು ಕೂಡ ಆ ದೈವಾನುಗ್ರಹದಿಂದ ದೇವರೇ ಕೊಟ್ಟ ಬುದ್ಧಿಯಿಂದ ಆಡುತ್ತಿ ಅಂತ ಹೇಳಿ ನಿರ್ಧರಿಸುತ್ತೇನೆ. ಮನಸ್ಸನ್ನು ಕಲ್ಲು ಮಾಡಿಕೊಳ್ಳುತ್ತೇನೆ ಮಗನೇ, ನಿನ್ನನ್ನು ಅಗಲುವುದಕ್ಕೆ ಸಿದ್ಧನಾಗುತ್ತೇನೆ ಮಗನು. ಅದೇ ಹೋಗಿ ಬಾ, ಎಲ್ಲಿದ್ದರೂ ಈ ಅಪ್ಪನನ್ನು ಮರೆಯಬೇಡ ಮಗನೇ, ಮರೆಯಬೇಡ. ಅಪ್ಪ ತಂದು ನಾವು ಬಡವರಿಗೆ ಹಂಚುತ್ತದೆ, ಆ ಮೂಲಕವಾಗಿ ನಾವು ಪ್ರಚಾರದಲ್ಲಿ ಇದ್ದೇವೆ. ಹಾಗೆಂದು ಸದ್ಯ ಎಲ್ಲಿ ಸಂಪತ್ತಿದೆ ಗೊತ್ತೇನೋ, ಅಲ್ಲಿ ಆ ಪಂತಳದಲ್ಲಿ ಇದೆಯಂತೆ. ಆ ಪಂತಳದಲ್ಲಿ ಇದ್ದಂತಹ ಸಕಲ ಸಂಪತ್ತನ್ನು ತರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಾರು ಹೇಳ್ತೀರಿ? ಮತ್ತೆ ನೀನು? ನಾನಿಲ್ಲೇ. ನೀ ಇದ್ದೀಯ? ಓನಿ ಓನಿ ಲೇಸೇಕುಲ್ಲ ಮಂಗ ಚಂಡಲ ಅಯ್ಯೋ ಅವಡೆ ಹೋಯ್ತು. ರಾಜ ಅವ್ನ ಕೈಲಿ ಬಿಡ್ಸುತ್ತಿದೆ ಕಡೆ. ಎಲ್ಲಿ ರಾಜ ಅವಡೆ ಕೈಲಿ ಬಿಡ್ಸುತ್ತಿದೆ ಕಡೆ? ಒಕ್ಕ ಮನ ಇದು ಆರದಿಲ್ಲ ಇತ್ತೆರ ಬಳು ಇತ್ತೆರೆ ಪೊನ್ನೆಲ್ಲ ಆರದು ಇಲ್ಲಿ ಅಪ್ಪಡಿದ ಹೇಳಿ ಕೊಡು. ನಾ ಓನ್ ಬಿಟ್ಟು ಕೇಕು ನಾ ಚಂದ ಬಲ ಕೊಡ್ತಾ ಕೊಡ್ತಾ ಇಲ್ಲದಿದ್ರೆ ಓನು ಕೊಡ್ತಿಲ್ಲ. ಹೆಂಗ್ಲು ಎಲ್ಲಿಗೆ ಬರು ಕೊಟ್ಟು ಯಾರಿಗೆ ಉಳಿ ಎಡ್ತಟ್ಟು ಪೂತುವೆ ಯಾರನ್ನು ಓನ್ ಹೌದು ಕೇರ
ನಾನೀಗ ಹೋಗ್ತದೆ, ನಾನು ಕೇಳ್ತದೆ. ಇವನ ಆರಿ, ಇವನ ಆರಿ. ಅಪ್ಪು ಬೇಡ, ತನಿ ಬೇಡ, ನಾವುಳ್ಳೆ ಸೇಕು. ನಾನು ಇಪ್ಪ ಹೋಯ್ತು ಕೇಕೆ ಎಂದ್ರಲ್ಲ ಮೋಣೆ, ಇದೆಲ್ಲ ಎಂತದಕ್ಕೆ ಬೇಕು ನಿನಗೆ? ನೀನು ಯಾರು? ಸಿ ನೀನು ಯಾರು? ಅದು ಅದೊಂದು ಬಾವಂಡ ಲಾರಿ, ಬಾವಂಡ ಲಾರಿ ಅದು. ಒಕ್ಕೋದೆ ನಾನು ಹೋಯ್ತು ಕೇಕೆ ಹಾರಿ. ಇದು ಬೇಡ, ಇದಕ್ಕೆಲ್ಲ ಇದು ಬುದ್ಧಿ ಬುದ್ಧಿ ಇದೆಯಲ್ಲ, ಬೇಡ ಕೊಡ್ಕೊಡು. ಹೌದಲ್ಲ, ನೀವು ಆರ ಬರ ಕೂಡ ನಾ ಬೋಪೆ. ಶುಭವಾಗಲಿ ಅಂತ ಹರಸಿದ್ದೇನೆ. ವಾವರನೆಂಬ ಒಬ್ಬ ಮುಸಲ್ಮಾನನು ನಮ್ಮ ಪ್ರವೇಶ ಮಾಡಿದ್ದಾರೆ. ವರ್ತಮಾನ ತಿಳಿದು ತಾವೇ ಯುದ್ಧಕ್ಕಾಗಿ ಹೊರಡ್ತಾ ಇದ್ದೀರಾ? ಈ ನಾಡಿನ ಯುವರಾಜ ನಾನಿದ್ದೇನೆ ತಂದೆ, ನನಗೆ ಕೊಡಿರ. ಮಗನೇ, ಅತಿಕ್ರಮಿಸಿ ಬಂದಂತಹ ಆ ಯವನರನ್ನು ಹೊಡೆದಟ್ಟಬೇಕಾದದ್ದು ಕರ್ತವ್ಯವೇ ಆಗಿರುವುದರಿಂದ ನೀನೊಬ್ಬನೇ ಹೋಗುವುದಲ್ಲ. ಪಂತಳದಲ್ಲಿರುವಂತಹ ರಥ ಪದಾತಿಗಳನ್ನು ಒಡಗೂಡಿಕೊಂಡು ನಾವೆಲ್ಲವರೂ ಒಟ್ಟಾಗಿ ಹೋಗೋಣ.
ರಾತ್ರಿ ಹತ್ತು ನಿಮ್ಮೆಲ್ಲರನ್ನು ಕಾಣ್ತಾ ಇದ್ದೇವೆ. ಎಲ್ಲಿಂದ ಬಂದ್ರಿ? ಯಾಕೆ ಬಂದ್ರಿ? ಸತ್ಯ ಹೇಳಿದಿ ಆಯ್ತು, ಅದಲ್ಲದೆ ಆದ್ರೆ ಆರಾರು ಪಾವತಂಗ ಓದಾಳೆ ತಿರು ಉಂಟು ಬಯಾರಿಗೆ ಚೋರಿಲ್ಲ ಚೋರಿಲ್ಲ ಅಂತ ಬೊಬ್ಬಿಟ್ರು. ನಮ್ಮ ಪುರದಲ್ಲಿದ್ದವ್ರಿಗೆ ಎಲ್ಲರಿಗೂ ಕೊಡ್ತೇವೆ ನಾವು. ಕೊಡದಿದ್ರೆ ಇಲ್ಲ ಚೆಲ್ಲ ಅಡಿಕೋಗು ನೀನು ಕೊಡ್ತಿಲ್ಲ ನಿಂಗೆ ಇಪ್ಪ ಪೂತು ಅಮ್ಮನೆ ಹೊಡಿತೀಯಾ ನೋಕಣ. ಅತಿಕ್ರಮಿಸಿ ಬಂದಿದ್ದೀಯ, ಇದು ನಮ್ಮ ಜನ್ಮಭೂಮಿ, ಇದರ ಮಾನವನ್ನು ರಕ್ಷಣೆ ಮಾಡಬೇಕಾದದ್ದು ಇಲ್ಲಿ ಒಡೆಯನಾದಂತಹ ನನ್ನ ಕರ್ತವ್ಯವೇ ಹೌದು. ಅದಕ್ಕಾಗಿ ಕದನ ಕಣವನ್ನು ಪ್ರವೇಶ ಮಾಡಿದವನಿದ್ದೇನೆ. ಮಣ್ಣಿನ ಆಸೆಯಿಂದ ಬಂದಂತಹ ನಿನ್ನನ್ನು ಮಣ್ಣುಗೂಡಿಸಿ ಬಿಟ್ಟೇನು. ಎಚ್ಚರ ಸಂಗ್ರಹ ಮಾಡಿದ್ದೀಯ ಅನ್ನುವಂತ ವದಂತಿ ತಲುಪಿದೆ. ಹಾಗಾಗಿ ಸೂರೆಗೊಳ್ಳುವುದಕ್ಕಾಗಿ ಬಂದಿದ್ದೇವೆ. ಖಜಾನೆ ಸಮೇತ ರಾಜ್ಯವನ್ನು ಬಿಟ್ಟು ಕೊಡ್ತೀಯ, ಬಲಿಯಾಗ್ತೀಯ. ಅಮ್ಮ ಕಟ್ಲ ಕಟ್ಲ ಕಿಂದಿಗಿಲ್ಲ.
ನೀನು ದೊಡ್ಡ ದೊಡ್ಡದೆಲ್ಲ ಮಾತಾಡ್ತಿಯಲ್ಲ ನೀನು, ಈಗ ಬಾ ನೀನು, ಈಗ ಬಾ ನೀನು. ಅಬ್ಬೋ ಹರ್ಲದು ಹರ್ಲದು ನಾ ಕಾವಲ ಹೇಳಬ್ಬೋ, ನಾ ಕಾವಲ ಹೇಳಬ್ಬೋ, ನಾ ಕಾವಲ ನೀ ಕೆಟ್ಲವ ನೀ ಕೆಟ್ಟು ಚೋರ್ ಬೀಗ ಹೇಳ್ಬೇಕು ನೀ ಕೆಟ್ಲ ಚಿನ್ನ ಬರ ಕಾಕುಲ್ಲ. ಹೌದು ಹೌದು, ಇದಕ್ಕೆಲ್ಲ ನೀನೇ ಜನ, ನೀ ಕೆಟ್ಟ ಕೆಲಸ ಹೇಳಿ ಇದ್ರು ಮಾಡ್ತೀನಿ. ಎಂದ್ರ ಇಲ್ಲ ತಡಿ ಎಂದ್ರಿ, ಪಕ್ಕ ಒಂದು ಚೌಟ್ಯ, ಪಕ್ಕ ಒಂದು ಚೌಟ್ಯ. ನಿನ್ನೆ ಮೆಟ್ಟಿದ್ದೀನ ಹೊಕ್ಕು ಹಿಂಗ ನೋಕ್ಯಾರ ಒಳ್ಳೆ ಮೆಟ್ಟಿದ್ದು ಗೊತ್ತಾಯ್ತಲ್ಲ ನೀನು, ಅವ ಮೆಟ್ಟಬಹುದ ಮೆಟ್ಟಬಾರ್ದು, ಇಬ್ರು ಸೇರಿ ಕೈ ಕಾಲು ಬಂದಿ ನಾವು ಬಂದದ್ ಯಾಕೆ ಇಲ್ಲಿಗೆ, ಸಂಪತ್ತೆಲ್ಲ ತಕೊಂಡು ಹೋಗ್ಲಿಕ್ಕೆ. ಏನು ಎಲ್ಲಿ ಹೇಗುಂಟು ಯಾವ ವ್ಯವಸ್ಥೆ ಎಲ್ಲ ಪೂರೈಸಿ ಹೋಗಿ ನೋಡಿ. ಬೆಲ್ಲಿಗೆ ಕಲ್ಲು ಕಲ್ಲಿ ಹಾಕ ಅದೇ ಮುತ್ತು ರತ್ನ ವಜ್ರ ವೈಡೂರಿ ಪಿನ್ನೆ ಪೊಂದುಂಡು ಬಂಗಾರ ಅದೆಲ್ಲ ಓದಬೇಕು ಇದ್ದದ್ದೆಲ್ಲ ಸಮಾನವಾಗಿ ಒಬ್ಬೊಬ್ಬರಿಗೆ ಬೇಡ. ಬಿಲ್ಲಿ ಒಂದು ಬಿಲ್ಲಿ ಚೀತಿ ನಾನಿಲ್ಲ ನೀನೆಲ್ಲ ಬರ್ಬು ಅಲ್ಲಿ ಬರ್ಬು ಓಡೆ ಬಿಲ್ಲಿ ಊರು ಹಾಸುಗಲ್ಲಿ ಪಕ್ಕ ಹಾಸುಗಲ್ಲುಂಡು ಕಲ್ಲು ಕಮ್ಮ ಉಂಡು ಕಡನಗಲ್ಲುಂಡು ಅದೆಲ್ಲ ಗಾಡಿಲಿ ನೋಡ್ಪಟ್ಟು ಅದಾಯ್ತಾ ನಲ್ಲ ನಲ್ಲ ಪೆಣ್ಣು ಮಕ್ಕಳು ಉಂಡು ಇವಡೇನಾ ಇದಲ್ಲ ಒಂದು ವಿಷಯ ಉಂಡು ಎಂದ್ರು ಬೆಲ್ಲಿಯವ್ರಿಗು ಬೆಲ್ಲಿ ಬಾಳು ಚರಿಯವನಿಗು ಚರಿಯ ಬಾಳು ಪಿನ್ನ ತರ್ಗೊಂಡು ನಿಲ್ಬಾರು ಓಕೆ ಅದು ಹೋಕು ಬೆಲ್ಲಿಯ ಆರು ಬಲ್ಲಿ ಯಾರು ನನ್ನ ದನಿ ದನಿಯಲ್ಲಿ ಪಿನ್ನಿ ಚರಿಯವ ಬುಟ್ಟುಳವ ಬುಟ್ಟುಳವಲ್ಲಿ ಚರಿಯಾರು ನೀನು ಪಿನ್ನಿತ್ತವ ನಾನು ಪೆಣ್ಣು ಮಕ್ಕಳ ಓದಿ ಹಾಕು ಹಿಂಗನೇ ಗೊತ್ತಿಲ್ಲ ನಿಂಗೆ ಹಾಕು ನೀ ಹೆಂಗನ ಬೇಕು ಹಂಗನೇ ಹಾಕು ನೀನು ನೀ ಚರಿಯವ ಚರಿಯವ ಪತ್ತು ವರ್ಷತನ ಪಿಡಿಚಿತ್ತು ಪತ್ತು ಪನ್ನೊಂದು ಪದಿಮೂರು ಈ ವಯಸ್ಸತ್ತಿನ ಪೆಣ್ಣು ಮಕ್ಕಳಿಕ್ಕು ಚರಿಯೋ ಪದಿನಂಜು ಬಿಡ್ಚಿಟ್ಟು ಹಿರಿಯ ಇರತ್ತಂಜು ಮುಪ್ಪ ಮುಪ್ಪತ್ತಂಜು ತೊಳ್ನಕ್ಕಮ್ಮ ಪಿಣ್ಣದಲಿಕ್ಕು ದಲಿಕ್ಕು ನಲ್ವತ್ತು ಬಿಡ್ಚಿಟ್ಟು ನಾಪೋ ಐಂಬೋ ಅರವೋ ಏಳು ಇರತ್ತಂಜು ವರ್ಷತ್ತ ಪೆಣ್ಣು ಮಕ್ಕಳು ದಲಿಕ್ಕು ಸಾಕು ಪಾಲ್ ಮಾಡಿದ್ರೇನು ಹೇಗೆ ಯಾವ ಕಲ್ಲೆಲ್ಲ ಉಂಡಲ್ಲಿ ನನ್ನ ಚೆನ್ನ ಪೊಂದಲ್ಲ ಅದೆಲ್ಲ ಅವಡಿಗೆ ಪೆಣ್ಣು ಮಕ್ಕಳು ನನ್ನಲ್ಲಿ ಚೆರಿಯವನಿಗೂ ಪತ್ತು ವರ್ಷತ್ತಿನ ಪಿಡಿಚಿಟ್ಟು ಪತ್ತು ಪನ್ನೆರಡು ಪದಿಮೂರು ಈ ವಯಸ್ಸಿನ ಪೆಣ್ಣು ಊನುಗು ಮಕ್ಕಳ ಪದಿನಂಜಿ ಪಿಡಿಚಿಟ್ಟು ಪದಿನಂಜಿ ಇರುವೆ ಮುಪ್ಪ ಮುಪ್ಪತ್ತಂಜು ತೋ ಪೆಣ್ಣು ಮಕ್ಕಳು ನಕ್ಕು ಮುಪ್ಪತ್ತಂಜು ಬಿಡಿಸಿಟ್ಟು ಮುಪ್ಪತ್ತಂಜು ನಾಪೋ ನಾಪತ್ತಂಜೆ ಇಂಬೋ ಆರುವೋ ಎಲ್ವೋ ಈ ವಯಸ್ಸು ಪೆಣ್ಣು ಮಕ್ಕ ಪೂರ್ ನಿನಗೆಷ್ಟು ಪ್ರಾಯ ಮುಪ್ಪತ್ತಂಜು ತೋಳು ಅಲ್ಲ ನಿನಗೆ ನಕ್ಕು ನಾಪೋದಾಯ್ ಅದಕ್ಕಿಂತ ಮೇಲಿಂದಲ್ಲ ನನಗೆ ನೀವು ಬೆಲ್ಲಿ ಎಲ್ಲಿ ಹೇಗೆ ಅಂತ ಕೇಳ್ಬೇಡ ಎಲ್ಲ ನನಗೆ ಅಲ್ವಾ ಹೆಣ್ಣು ಮಕ್ಕಳ ತಂಟೆಗೆ ಬರಬಾರದು ನಿನ್ನನ್ನು ಹೆತ್ತ ತಾಯಿ ಯಾರ ಒಂದು ವೇಳೆ ಇನ್ನೊಬ್ಬ ಬಂದು ನಿನ್ನ ಮನೆ ಹೆಣ್ಮಕ್ಕಳನ್ನು ಪಾಲು ಮಾಡಿದ್ರೆ ನೀನೇನು ಮಾಡ್ತಿ ಅಪ್ಪ ಚಾಕಿ ಗೊತ್ತು ಯಾರವನು ಓಹೋ ನಿಂದಾಗುವಾಗ ಬೆಲೆ ಇನ್ನೊಬ್ಬ ಬಂದಿಲ್ಲಲ್ಲ ವಾವರನ
ಹೇಳಿದ್ದೆಲ್ಲ ಇವನು ದಣಿ ನೀನು ವಾವರನ ಆಡಳಿತದಲ್ಲಿ ಎಲ್ಲಿಯೂ ಹೆಣ್ಣು ಮಕ್ಕಳ ಬಗ್ಗೆ ದೌರ್ಜನ್ಯ ನಡೀಬಾರ್ದೇನೋ. ಪಾಲು ಮಾಡಿ ಎಲ್ಲ ಖಜಾನೆಗಳಲ್ಲಿ ಎಷ್ಟುಂಟ ಸೂರೆ ಮಾಡಿ.